ಊರಿಗೆ ದೊರೆ ಆದ್ರು ತಾಯಿಗೆ ಮಗನೇ ಅನ್ನೋ ಗಾದೆ ಕೇಳಿಲ್ವೇನ? ಓ ಬಿಡು, ನಿಂದೊಳ ಕತೆ ಆಯ್ತು. ನೀನ್ ಬೆಳೆದು ಎಷ್ಟು ದೊಡ್ಡವನಾದ್ರೂ ನೀ ನನಗೆ ಸಣ್ಣ ಮುಗನೆ ಕಣು, ಸಣ್ಣ ಮುಗನೆ. ರಮಣ, ಇವ ಜಾತ್ರೆಗೆ ಹೋಗಲ್ವಾ? ಅಯ್ಯೋಯ್ಯೋ, ನಾನ್ ಸತ್ತೆ. ಏನ್ ಜನ ಅಂತೀನಿ, ನಿನ್ನೆ ಆ ನೂಕ್ ನುಗ್ಲಲ್ಲಿ ಜನಗಳ ಕಾಲಕ್ ಸಿಗ್ದೆ ಮನೆಗೆ ಬಂದಿದ್ದ ನನ್ನ ಅದೃಷ್ಟ. ಅಬ್ಬಬ್ಬಾ, ನೀ ಮಗ ನಿನ್ನೆ ಪಲ್ಲಕ್ಕಿ ನಡೆಯುವಾಗ ಅಂಗಡಿಯವ್ರದ್ದು ಸಾಮಾನೆಲ್ಲ ಕಳವಾಗೋಯ್ತಂತೆ. ಕಳವಾಗ್ದೆ ಇರುತ್ತಾ? ಆ ಕಳ್ರು ಬೇಕು ಅಂತಾನೆ ಕರೆಂಟ್ ಕಟ್ ಮಾಡವ್ರೆ. ನನ್ಗಂತೂ ಭಗವಂತ ಹುಟ್ಟಿದಾಗ್ಲೇ ಕರೆಂಟ್ ಕಟ್ ಮಾಡಿಲ್ವಾ, ನನ್ಗ ತೊಂದ್ರೆನೇ ಇಲ್ಲ. ರಾಮಣ್ಣ, ನಿಂಗೆ ಎಷ್ಟು ಸರಿ ಹೇಳಿದೀನಿ ಆತರ ಎಲ್ಲ ಮಾತಾಡ್ಬೇಡ ಅಂತ? ಯಾಕೆ, ನಾ ಹೇಳ್ತಿರೋ ನಿಜ ಅಲ್ವಾ? ಆ ಭಗವಂತ ನನ್ನ ಹೆಡ್ಲೈಟ್ ಫ್ಯೂಸ್ ನ ತೆಗ್ದೆ ತಾನೆ ನನ್ನ ಈ ಭೂಮಿ ಕಳ್ಸಿರೋದು. ಏನವ್ವಾ, ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನಿರ್ತೀನಪ್ಪ, ಬಾಯಿ ತೆಗ್ದ್ರೆ ಸಾಕು ಎಲ್ಲ ಚುಚ್ಚಂಗ್ ಮಾತಾಡ್ತೀಯ. ತಮಾಷೆಗ್ ತಾನೇವಾ ನಾನು ಹೇಳಿದ್ದು? ಸಾಕು ನಿಲ್ಸು ನಿನ್ ತಮಾಷೆನ, ಇನ್ಯಾವತ್ತು ತಮಾಷೆಗೂ ಈ ತರ ಎಲ್ಲ ಮಾತಾಡ್ಬೇಡ. ಕೋಪ ಮಾಡ್ಕೊಂಡ ನನ್ ಪುಟ ಚಳಿ ಆಗ್ಲಿ, ಏನಾಗಲ್ಲ. ಇಲ್ಲಿದ್ದ ಬಾಚಣ್ಗೆಲ್ಲಪ್ಪ. ಅಯ್ಯೋ ರಮಣ, ನಾನೇ ತಗೊಂಡಿದ್ದೀನಿ. ಏನಾದ್ರು ತಗೊಂಡ್ರೆ ತಗೊಂಡಿದ್ ಜಾಗದಲ್ಲಿ ಇಡ್ಬೇಕು ಅಂತ ನಿಂಗ್ ನಾನು ಹೇಳಿಲ್ವಾ? ಸಾರಿ ರಮಣ. ಎಲ್ಲೆಲ್ಲ ಇಟ್ಬಿಟ್ರೆ ನನ್ ಕೆಲ್ಸಕ್ ತೊಂದ್ರೆ ಆಗುತ್ತೆ ಅಂತ ನಿಂಗೆ ಗೊತ್ತಿಲ್ವಾ? ಅದಕ್ಕೆ ನಾನ್ ಮೊದ್ಲೇ ಸಾರಿ ಕೇಳಿದ್ನಲ್ಲ ರಮಣ, ಈ ಬಟ್ಟೆಗಳೆಲ್ಲ ಎಷ್ಟ್ ಬೇಗ ಹರಿದೋಗ್ತಾ ಇದೆ. ಅಯ್ಯಯ್ಯೋ, ಇದ್ದಿದ್ ಒಂದೇ ಶರ್ಟ್ ಅದು ಹರಿದೋಯ್ತಾ? ನಿನ್ ಶರ್ಟ್ ಅಲ್ಲ ರಮಣ, ನನ್ ಬ್ಲೌಸು. ಹೋದ್ ವರ್ಷ ಗೌರಿ ಹಬ್ಬದಲ್ಲಿ ತಗೊಂಡಿದ್ದು, ಅದನ್ನೇ ಎಷ್ಟಲ್ಲಿ ಅಂತ ಹೊಲ್ದು ಹೊಲ್ದು ಹಾಕೊಳ್ಳೋದಕ್ಕಾಗತ್ತೆ? ಒಂದ್ ಬ್ಲೌಸ್ ಪೀಸ್ ಆದ್ರೂ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು. ಆಯ್ತು ಪುಟ್ಟ, ತರ್ತೀನಿ. ಅಣ್ಣ, ಸಂಜೆ ಬರುವಾಗ ತರ್ತೀಯ ತಾನೆ? ಹಸಿರು ಕಲರ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಇಲ್ಲ ಚುಕ್ಕಿ ಇದ್ರೂ ಪರವಾಗಿಲ್ಲ. ಹಸಿರು, ಕೆಂಪು, ನೀಲಿ ಅದೆಲ್ಲ ನಂಗೆ ಹೆಂಗವಾಗ ಗೊತ್ತಾಗುತ್ತೆ? ನಿನಗೆ ಗೊತ್ತಾಗದೆ ಇರತ್ತ ರಮಣ್ಣ, ಲೋಕದಲ್ಲಿ ಇರೋದೆಲ್ಲ ಗೊತ್ತಾಗೋ ನಿನ್ಗೆ ಒಂದ್ ಚುಕ್ಕೆ ಗೊತ್ತಾಗಲ್ವಾ? ಹೇಗ್ ಕಾಣಿಸ್ತಾ ಇದ್ ಪುಟ? ಒಳ್ಳೆ ಹೀರೋ ತರ ಕಾಣಿಸ್ತಾ ಇದೆಯಾ? ಕನ್ನಡಿ ತೋರ್ಸ್ಲ. ತಗೋ ಇಲ್ಲಿ. ಹೇಗ್ ಕಾಣ್ತಾ ಇದ್ಯಾ ರಮಣ? ಸೂಪರ್ ಆಗಿ ಕಾಣಿಸ್ತಿಲ್ಲ ಪುಟ? ದೃಷ್ಟಿ ಚುಕ್ಕೆ ಇಡ್ಲ. ಕೋತಿ ಆಡ್ದಂಗ ಆಡ್ತೀನಿ, ಹೋಗು ಹಿಂದಗಡೆ ಬಟ್ಟೆ ಒಣಗಾಕಿದ್ನೆಲ್ಲ ಎತ್ಕೊಬಾ, ಹೋಗು. ಬಾಲ ಒಂದಿಲ್ಲ ರಾಮ, ತಗಮ್ಮಗ ಕಾಪಿ. ಕಾಪಿಗ್ ಸಕ್ಕರೆನೇ ಇಲ್ವಲ್ಲವ? ಮನೇಲಿ ಸಕ್ಕರೆ ಹಾಕೋಗೈತಪ್ಪ, ಸಕ್ಕರೆನೇ ಯಾಕೆ, ಉಪ್ಪು ಕೂಡ ಇಲ್ಲ. ತರ್ತೀನ್ ಬಿಡವ, ಆ ಮಾರವ ಕಣ್ತರಿದ್ರೆ ಎಲ್ಲ ತಗೋಬರ್ಬೋದು. ಓಹೋ, ನೀನು ಬಾಳ ತರ್ತೀಯ ನೋಡು, ನನ್ನ ಸೊಂಟದ ಎಣ್ಣೆ ಔಷಧಿ ಮುಗಿದು 4 ದಿವಸ ಆಯ್ತು, ಒಂದು ಕಟ್ಟು ಹೊಗೆ ಸೊಪ್ಪು ತರ ಯೋಗ್ಯತೆ ಇಲ್ಲ ನಿನ್ಗೆ? ಬಾಯಿ ಬೇರೆ ಚಪ್ಪರಿಸ್ತಾ ಐತೆ. ತರ್ತಾನಂತೆ ತರ್ತಾನಂತೆ ಇವನ ಅಜ್ಜಿ ಗಂಟ್ನ ತರ ಮೂತಿ ನೋಡು. ಥೂ ನಿನ್ನ, ನನ್ನ ಸೊಂಟ ಒಂದು ನೆಟ್ಟಿಗಿದ್ದಿದ್ರೆ ಯಾವ ನನ್ನ ಮಗನು ಬೇಡಬೇಕಾಗಿರ್ಲಿಲ್ಲ. ಈ ಕುರುಡ ತಂದೋಕೋ ಭಿಕ್ಷೆಗೆ ಕೈ ಒಡ್ಬೇಕು. ಏಯ್, ನೀನು ಉದ್ಧಾರ ಆಗಲ್ವೋ, ಈ ಜನ್ಮದಾಗ ನೀನು ಉದ್ಧಾರ ಆಗಲ್ಲ. ನೀ ಸಾಪ ಹಾಕದ್ ನಿಲ್ಸಿ, ಪಾಪ ಮಗ ಕೆಲ್ಸಕ್ ಹೋಯ್ತದೆ. ಹೋಗೆ, ಮಂಗಳಾರತಿ ಎತ್ಕೊಳ್ಸು, ದೊಡ್ಡ ಕಮಿಷನರ್ ಕೆಲ್ಸಕ್ ಹೋಗ್ತಾವನೆ. ನಿಮ್ಗೆ ಹೇಳ್ತಾರದು, ಸ್ವಲ್ಪ ಬಾಯಿ ಮುಚ್ಕೊಂಡ್ ಮಲಕಳಿ. ಅನ್ಲಿ ಬಿಡವ, ಇಷ್ಟೊತ್ತಾದ್ರು ಅಪ್ಪಯ್ಯ ಯಾಕೆ ಬೈಯಕ್ ಶುರು ಮಾಡಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗ ನಂಗೆ ಸಮಾಧಾನ ಆಯ್ತು. Thank you.
ವಸತೆ ನಾನು ಹೋಗ್ಬಿಟ್ ಬರ್ತೀನಿ ಕಣವ. ಅವ್ವ ಮಾರವ್ವ, ನನ್ ಮಗಿನ್ ಕಾಪಾಡವ.